ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಈ ಮುಂಚೆ ಭಾಷಾಂತರ ಹಾಗೂ ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೆ. ನಿಮ್ಮಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ವಿಷಯ ತಿಳಿದಿದೆ. ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಹೊಸ ಪುಸ್ತಕವೊಂದನ್ನ ಬಿಡುಗಡೆ ಮಾಡಿದ್ದೀನಿ. ಇದು ನಮ್ಮ ಹಳೆಯ ಪುಸ್ತಕ ಇತ್ತಲ್ವಾ, ಇದರ ಸೆಕೆಂಡ್ ಎಡಿಷನ್ ಆಗಿದೆ. ಇದು ಮೊದಲ ಪ್ರಕಟಣೆ ಆಗಿತ್ತು, ಫಸ್ಟ್ ಎಡಿಷನ್. ಅಂಡ್ ಇದು ನಮ್ಮ ಹೊಸ ಪುಸ್ತಕವಾಗಿದೆ, ಸೆಕೆಂಡ್ ಎಡಿಷನ್ 2023. ಓಕೆ, ಸೊ ಇದರಲ್ಲಿ ಏನಿದೆ ವಿಶೇಷತೆ? ನಮ್ಮ ಹಳೆ ಪುಸ್ತಕಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಹೊಸದೇನಿದೆ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಈ ಪುಸ್ತಕವನ್ನ ಪಿಎಸ್ಐ ವಿದ್ಯಾರ್ಥಿಗಳಿಗೆ ಅಂತ ಮಾಡಿರೋದು. ಇದರಲ್ಲಿ ಭಾಷಾಂತರ ಹಾಗೆ ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ವಿಷಯಗಳನ್ನ ನೋಡ್ತಾ ಹೋಗ್ತೀರಾ. ಅದರ ಜೊತೆಯಲ್ಲಿ ಪಿಎಸ್ಐ ಪೇಪರ್ 2, ಇದಕ್ಕೆ ಸಂಬಂಧಿಸಿದ ಮಾಡೆಲ್ ಪೇಪರ್ಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಒಟ್ಟು 500 ಎಂಸಿಕ್ಯೂ ಇದನ್ನ ನೀವು ವಿತ್ ಆನ್ಸರ್ಸ್ ನೋಡಬಹುದು. ಹಾಗಾದ್ರೆ ಈ ಪುಸ್ತಕದ ವಿಶೇಷತೆಗಳೇನು? ಇಂಗ್ಲಿಷ್ ಗ್ರಾಮರ್ ಅನ್ನ ನಿಮಗೆ ಸರಳವಾಗಿ ಸುಲಭವಾಗಿ ಅರ್ಥ ಆಗುವಂತಹ ರೀತಿಯಲ್ಲಿ ಉದಾಹರಣೆಗಳೊಂದಿಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. 1000 ಒಕ್ಯಾಬ್ಯುಲರಿಯನ್ನ ಕೊಡಲಾಗಿದೆ. ನಮ್ಮ ಈ ಹಳೆ ಪುಸ್ತಕದಲ್ಲಿದ್ದಂತಹ ಒಕ್ಯಾಬ್ಯುಲರಿ ಅಲ್ಲ, ಹೊಸ ಕರೆಂಟ್ ವರ್ಡ್ಸ್ ಏನಿದೆ, ಪ್ರಸ್ತುತವಾಗಿ ಕರೆಂಟ್ ಟಾಪಿಕ್ಸ್ ಏನಿದೆ ಅದಕ್ಕೆ ಸಂಬಂಧಿಸಿದ ಹೊಸ ಒಕ್ಯಾಬ್ಯುಲರಿಯನ್ನ ಪ್ರೊವೈಡ್ ಮಾಡಿದ್ದೀನಿ. ಹಾಗೆ ಟ್ರಾನ್ಸ್ಲೇಷನ್ ಅಂತ ಬಂದಾಗ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷ್ನಿಂದ ಕನ್ನಡ ಭಾಷೆಯ ಹೊಸ 100 ಪ್ರಶ್ನೆಗಳನ್ನ ಇದರಲ್ಲಿ ಆಡ್ ಮಾಡಲಾಗಿದೆ. ಹಳೆಯ 100 ಪ್ರಶ್ನೆಗಳ ಜೊತೆಯಲ್ಲಿ ಹೊಸ 100 ಪ್ರಶ್ನೆಗಳು ಹಾಗೆ ಹೊಸ ಒಕ್ಯಾಬ್ಯುಲರಿಯನ್ನು ಕೂಡ ನೋಡಬಹುದು. ಒಟ್ನಲ್ಲಿ ಹೇಳೋದಾದ್ರೆ ಒಕ್ಯಾಬ್ಯುಲರಿಗೆ ಸಂಬಂಧಿಸಿದ ಹಾಗೆ ಹತ್ತತ್ರ 2000 ಪದಗಳನ್ನ ನೀವು ನೋಡಬಹುದು. ಹಾಗೆ ಇಲ್ಲಿ ನಾನು ನಿಮ್ಗೆ ಪಿಎಸ್ಐ ಪೇಪರ್ 2ಗೆ ಸಂಬಂಧಿಸಿದ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ 5 ಮಾದರಿ ಪ್ರಶ್ನಾ ಪತ್ರಿಕೆಗಳನ್ನ ಕೊಟ್ಟಿದ್ದೀನಿ. ಹಾಗಾದ್ರೆ ಇದರಲ್ಲಿರುವಂತಹ ಪರಿವಿಡಿ ಹೇಗಿದೆ? ಬಿಕಾಸ್ ನನಗೆ ಬಹಳಷ್ಟು ಜನ ಕೇಳಿದ್ರಿ ಪರಿವಿಡಿ ಇದ್ರ ಬಗ್ಗೆ ನಮಗೆ ಗೊತ್ತಾಗಬೇಕಾಗಿದೆ ಅಂತ. ನೋಡಿ, ಇಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಪರಿವಿಡಿಯನ್ನ. ಎಸ್, ಇಲ್ಲಿದೆ. ಮೊದಲನೇದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್, ಗ್ರಾಮರ್ಗೆ ಸಂಬಂಧಿಸಿದ ಹಾಗೆ ಕೊಟ್ಟಿದ್ದೀನಿ. ವಾಕ್ಯ ರಚನೆ ಮಾಡೋದು ಹೇಗೆ, ಟೆನ್ಸಸ್ಗೆ ಸಂಬಂಧಿಸಿದ ಹಾಗೆ ಇಲ್ಲಿ ಮಾಹಿತಿಯನ್ನ ನೋಡಬಹುದು. ವರ್ಬ್ ಫಾರ್ಮ್ ಲಿಸ್ಟ್ ಟ್ರಾನ್ಸ್ಲೇಷನ್ ಇದು ಬಹಳ ಮುಖ್ಯವಾಗುತ್ತೆ. ಮಾಡೆಲ್ಸ್, ಆರ್ಟಿಕಲ್ಸ್, ಸೊ ಇಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಗ್ರಾಮರ್ಗೆ ಸಂಬಂಧಿಸಿದ್ದು. ಅಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರಾನ್ಸ್ಲೇಷನ್. ಇಲ್ಲಿ ಟ್ರಾನ್ಸ್ಲೇಷನ್ ನೀವು ನೋಡಬಹುದು, ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಇರುವಂತದ್ದು. ಅಂಡ್ ಇಲ್ಲಿ ನೋಡಬಹುದು ಇಂಗ್ಲಿಷ್ನಿಂದ ಕನ್ನಡ ಭಾಷೆಗೆ ಇರುವಂತದ್ದನ್ನ. ಅದಾದ್ಮೇಲೆ ಪ್ರಿಸಿ ರೈಟಿಂಗ್ ಅನ್ನ ನೋಡಬಹುದು ನೀವು. ಹಾಗೆ ಹಿಂದಿನ ವರ್ಷದ ಟ್ರಾನ್ಸ್ಲೇಷನ್ ಪ್ರಶ್ನೆಗಳನ್ನ ಇಲ್ಲಿ ನಾನು ಬಿಡಿಸಿದ್ದೀನಿ. ಒಕ್ಯಾಬ್ಯುಲರಿ, ಅದಾದ್ಮೇಲೆ ಪಿಎಸ್ಐಗೆ ಸಂಬಂಧಿಸಿದ ಪೇಪರ್ 2ಗೆ ಸಂಬಂಧಿಸಿದ ಮಾಡೆಲ್ ಪೇಪರ್ಸ್ ಅನ್ನು ಕೂಡ ನೀವು ನೋಡಬಹುದಾಗಿದೆ. ಒಟ್ಟು ನಮ್ಮ ಈ ಪುಸ್ತಕದಲ್ಲಿ 416 ಪುಟಗಳಿದೆ. ಓಕೆ, ನೋಡಿ, ಹೀಗೆ ನಾನು ನಿಮ್ಮ ಪಿಎಸ್ಐ ಪರೀಕ್ಷೆಗೆ ನಿಮಗೆ ಸಹಾಯ ಆಗಲಿ ಅಂತ ಹೊಸದೊಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೀನಿ. ಈಗ ಇಲ್ಲಿ ನಾನು ನಿಮಗೆ ಪ್ರಶ್ನೆಯನ್ನ ಪಿಎಸ್ಐ ಪೇಪರ್ಗೆ ಸಂಬಂಧಿಸಿದ ಪೇಪರ್ 2ಗೆ ಸಂಬಂಧಿಸಿದ ಮಾಡೆಲ್ ಪೇಪರ್ಸ್ನ ಹೇಗೆ ಕೊಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಪ್ರಶ್ನೆಗಳು ಇಂಗ್ಲಿಷ್ನಲ್ಲೂ ಇದೆ, ಹಾಗೆ ಕನ್ನಡದಲ್ಲೂ ಕೂಡ ಇದೆ. ಒಂದ್ ವೇಳೆ ನೀವೇನಾದ್ರೂ ಪಿಎಸ್ಐ ಪರೀಕ್ಷೆಯನ್ನ ಇಂಗ್ಲಿಷ್ನಲ್ಲಿ ತಗೊಳ್ತಾ ಇದ್ದೀರಾ ಅಂದ್ರೆ ಪಿಎಸ್ಐ ಪೇಪರ್ 2ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇಂಗ್ಲಿಷ್ನಲ್ಲಿ ಓದ್ತಾ ಇದ್ದೀರಾ ಅಂತಿದ್ದೆ, ಅಲ್ಲಿ ನಿಮ್ಗೆ ಇದು ಬಹಳ ಸಹಾಯವನ್ನ ಮಾಡುತ್ತೆ. ಈಗ ಇಲ್ಲಿ ಒಕ್ಯಾಬ್ಯುಲರಿ ತೋರಿಸ್ತಾ ಇದ್ದೀನಿ, ಎರಡೂ ಇದೆ, ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್, ಎರಡೂ ರೀತಿಯ ಒಕ್ಯಾಬ್ಯುಲರಿಯನ್ನ ಇಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ ವಿತ್ ನಂಬರ್ಸ್. ಅಂಡ್ ಇಲ್ಲಿ ಯಾವುದೇ ಪದವೂ ಕೂಡ ರಿಪೀಟ್ ಆಗಿಲ್ಲ. ಓಕೆ, ಅಂಡ್ ಈಗ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಹೊಸ ಪ್ರಶ್ನೆಗಳು. ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಲ್ವಾ, ಆ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಆಡ್ ಮಾಡಿದ್ದೀನಿ. ಅಂಡ್ ಇದು ನಿಮ್ಮ ಪರೀಕ್ಷೆಗೆ ನಿಮ್ಮನ್ನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರು ಮಾಡೋದಕ್ಕೆ ಬಹಳ ಸಹಾಯವನ್ನ ಮಾಡುತ್ತೆ. ಸಪೋಸ್ ನೀವೇನಾದ್ರೂ ನಮ್ಮ ಈ ಪುಸ್ತಕವನ್ನ ತಗೊಳ್ಬೇಕು ಅಂತ ಇದ್ದಲ್ಲಿ ಇಲ್ಲಿ ಈಗ ನಾನು ನಿಮ್ಗೆ ಮೊಬೈಲ್ ನಂಬರ್ ಅನ್ನ ತೋರಿಸ್ತಾ ಇದ್ದೀನಿ. ಐ ಹೋಪ್ ಇಟ್ ಈಸ್ ವಿಸಿಬಲ್. 9880720297 ಇದು ನಮ್ಮ ವೇದಾಂತ್ ಪಾಠಶಾಲೆಯ ಕಾಂಟ್ಯಾಕ್ಟ್ ನಂಬರ್, ಹಾಗೆ ವಾಟ್ಸ್ಆಪ್ ನಂಬರ್ ಕೂಡ ಆಗಿದೆ. ನೀವು ಈ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ವಿಳಾಸವನ್ನ ನಮಗೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕಗಳನ್ನ ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಈಗ ಸದ್ಯಕ್ಕೆ ನಾನು ನಮ್ಮ ಈ ಪುಸ್ತಕದ ಮೇಲೆ ಶೇಕಡ 10% ರಿಯಾಯಿತಿಯನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ಡಿಸ್ಕೌಂಟ್ನ ತಗೊಂಡು ಈ ಡಿಸ್ಕೌಂಟ್ ರೇಟ್ನಲ್ಲಿ ನಮ್ಮ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಈ ಕೂಡಲೇ ನಿಮ್ಮ ವಿಳಾಸವನ್ನ ನಮ್ಮ ವೇದಾಂತ್ ಪಾಠಶಾಲೆಯ ವಾಟ್ಸ್ಆಪ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಪೀಪಲ್.
ಹ್ಯಾಪಿ ಲರ್ನಿಂಗ್.